ಅವರು. ಈಗ ಅದೆಲ್ಲ ಸುಟ್ಟು ಭಸ್ಮ ಆಗಿದೆಯಲ್ಲ, ಆ ಕುಟುಂಬಗಳ ಬದುಕೇನಾಗಬೇಕು? ಇದರ ಮೇಲೆ ನಿಮ್ಮ ರಾಜಕೀಯ ನಡೆಸಬೇಕಾ ಇಲ್ಲಿ ನೀವು? ಪೊಲೀಸ್ ಠಾಣೆ ಮುಂಭಾಗ ಇದ್ದಿದ್ದು ಕೂಡ ಸುಟ್ಟೋಗಿದೆ. ಎರಡು 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 ಹೆಜ್ಜೆ ಇಲ್ಲ ಅಲ್ಲಿ, ಆರು ಏಳು ಅಂಗಡಿ ಸುಟ್ಟವರೆ ಪೊಲೀಸ್ ಠಾಣೆ ಎದುರುಗಡೆ. ಅಲ್ಲಿ ಎಷ್ಟು ಮಟ್ಟಿಗೆ ನೀವು ಪೊಲೀಸನ್ನ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ರಿ? ನಾನು ಎರಡು ಸಮಾಜಗಳಿಗೆ ದೋಷ ಕೊಡಲ್ಲ. ಇಲ್ಲಿ ಆ ಸಮಾಜಗಳ ನಡುವೆ ಕಂದಕ ಉಂಟು ಮಾಡ್ತಾ ಇದ್ದೀರಲ್ಲ, ಒಂದು ರಾಜಕೀಯದ ಒಂದು ಕೆವಲು ಅಂತ ಪದ ಬಳಸಲ್ಲ, ಬಳಸೋದು ಬೇಡ. ನಾನು ಕೇಂದ್ರ ಮಂತ್ರಿ ಇದ್ದೀನಿ ಈಗ. ಅನುಕೂಲವೋ ಅನಾನುಕೂಲವೋ ಪ್ರಶ್ನೆ ಸರ್ಕಾರದ ಬೇಕಿಲ್ಲ ಈಗ, ಇಲ್ಲ ಪಕ್ಷಗಳದ ಅನುಕೂಲವೋ ಅನಾನುಕೂಲವೋ ಬೇಕಿಲ್ಲ. ನನಗೆ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ, ಅದಕ್ಕೆ ತನಿಖೆ ಆಗ್ಲಿ, ಏನು ಸತ್ಯ ಹೊರಗೆ ಬರಲಿ. ಯಾವ ತನಿಖೆ ಮಾಡ್ತಾರೆ ಇವರು? ಎಸ್ ಐ ಟಿ ತನಿಖೆ ನೋಡಿಲ್ವ ನಾನು? ಯಾವ್ದು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಎಸ್ ಐ ಟಿ ತನಿಖೆ? ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳಿದವನು ಎಸ್ ಐ ಟಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ ಎಸ್ ಐ ಟಿ ಅಂದರೆ. ಈ ರಾಜ್ಯದಲ್ಲಿ ಯಾವ ರೀತಿ ಎಸ್ ಐ ಟಿ ನಡೀತಿದೆ ಗೊತ್ತಿದೆ ನನಗೆ. ಇಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದೀರಿ, ನೂರ್ ನೂರೈವತ್ ಜನ ಅಂತ ಹೇಳ್ತೀರಿ. ನೂರೈವತ್ ಜನದ್ದು ಗುಂಪನ ಕಂಟ್ರೋಲ್ ಮಾಡಕ್ ಆಗದೆ ಇದ್ದ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು? ನೂರ್ ನೂರೈವತ್ ಜನ ಕಂಟ್ರೋಲ್ ಮಾಡಕ್ ಆಗದೆ ಇವತ್ತು ಬೆಂಕಿಡ ಪರಿಸ್ಥಿತಿ ಅಂದ್ರಲ್ಲ, ಯಾವ ಧೈರ್ಯ ಇರಬೇಕು ತಲವಾರ್ಗಳನ್ನ ಇಟ್ಕೊಂಡು ರಸ್ತೆಲ್ಲಿ ಓಡಾಡ್ತಾರೆ ಅಂದ್ರೆ, ಪೆಟ್ರೋಲ್ ಬಾಂಬ್ ಎಸಿತಾರೆ ಅಂದ್ರೆ, ಕೆಲವು ಹೆಣ್ಮಕ್ಳು ಅವರವರದೇ ಆದಂತ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ಎರಡು ಸಮಾಜದಲ್ಲಿ. ಇದಕ್ಕೆ ನೀವು ಆಡಳಿತ ನಡೆಸಬೇಕಾ? ಇದಕ್ಕೆ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟವರ ಈ ಕೆಲಸ ಮಾಡಿ ಅಂತ ಹೇಳಿ. ಈ ಎಫ್ ಐ ಆರ್ ನೋಡಿದ್ರೆ ಗೊತ್ತಾಗುತ್ತೆ, ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ಸಿಕ್ಟರ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ. ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ದನು ಅಲ್ವಾ? ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನೋ? ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. ಎಫ್ ಐ ಆರ್ ಅಲ್ಲಿ ಮೊದಲನೇ ಆರೋಪಿ ಅವನೇಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರ ಕಿರಣ್ ಅಂತ ಯಾರನ್ನೂ ಕೊಟ್ಟಿರ್ಬೇಕಲ್ವಾ? ಇದು ಯಾತಿಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಾನು ಇವತ್ತು ಬಂದಂತದ್ದು ರಾಜಕೀಯ ಮಾಡ್ಲಿಕ್ಕಲ್ಲ. ಎರಡೂ ಸಮಾಜದ ಬಂಧುಗಳಿಗೆ ಬರೀ ನಾಗಮಂಗಲ ಕೇಳೋದಷ್ಟೇ ಅಲ್ಲ, ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ. ಇಡೀ ರಾಜ್ಯದ ಜನತೆಗೆ ಇವತ್ತು ಎರಡು ತರ ವರ್ಗವನ್ನು ನಾನು ಕಾಣ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ. ಇವತ್ತು ದೇಶ ಯಾವ ಒಂದು ಪ್ರಗತಿಯತ್ತ ಹೋಗ್ತಾ ಇದೆ ಅದು ಒಂದು ಭಾಗ ಕಾಣ್ತಾ ಇದ್ದೇನೆ ಕೇಂದ್ರದ ಮಂತ್ರಿಯಾಗಿ. ಇನ್ನೊಂದು ವರ್ಗ ಪ್ರತಿದಿನದ ಜೀವನಕ್ಕೆ ಯಾವೊಂದು ಶ್ರಮ ಆಗ್ತಾ ಇದ್ದಾರೆ ಆ ವರ್ಗವನ್ನು ನೋಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಮನವಿ ಮಾಡೋದು ನಾನು ಇಡೀ ರಾಜ್ಯದ ನನ್ನ ಜನತೆಗೆ, ದಯವಿಟ್ಟು ಇಂಥ ಒಂದು ಕೋಮ ಸಂಘರ್ಷಗಳು ಅಂತಕ್ಕಂಥದ್ದು ಎರಡು ಗುಂಪುಗಳ ನಡುವೆ ಏನು ಒಂದು ಎರಡು ಸಮಾಜಗಳ ನಡುವೆ ಇವತ್ತೊಂದು ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಎರಡೂ ಸಮಾಜಕ್ಕೂ ಹೇಳ್ತೇನೆ, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತೇನೆ. ಅನ್ಯಾಯ ಮಾಡ್ಕೋಬೇಡಿ, ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ. ಇವತ್ತು ಅರೆಸ್ಟ್ ಮಾಡಿದಿರಲ್ಲ 54 ಜನನ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದಿರಿ, ಎಷ್ಟು ದಿವಸ ಆಗ್ಬೋದು ಇನ್ನವ್ರು ಹೊರಗೆ ಬರೋದೀಗ? ಆ ಅರೆಸ್ಟ್ ಮಾಡಿರ್ತಕ್ಕಂಥವ್ರು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋರು ಬಲ ಉಳೋನು ಇಲ್ಲ ಒಂದು ಇಲ್ಲಿ ಅಂಗಡಿ ಹಾಕೊಂಡವ್ರಲ್ಲ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು, ಅದರಿಂದ ವೃತ್ತಿ ಜೀವನ ಮಾಡ್ಕೊಂಡು
ಅವರ ಸಂಪಾದನೆಯಲ್ಲಿ ಕುಟುಂಬ ಸಾಕ್ಬೇಕಂದವರು ಅವ್ರ ಪರಿಸ್ಥಿತಿ ಏನಾದ್ರು ಕುಟುಂಬಗಳದ್ದು ಇವತ್ತು ಈಗೇನೋ ಹೇಳ್ಬಿಟ್ಟಿದ್ರೆ 54 ಜನ ಅರೆಸ್ಟ್ ಮಾಡಿದ್ದೀವಿ, ಕ್ರಮ ತಗೊಂಡಿದ್ದೀವಿ ಅಂತ ಹೇಳ್ತೀವಿ. ನಿಮ್ಮ ಅಧಿಕಾರಿಗಳು ಪ್ರಾರಂಭದ ಹಂತದಲ್ಲಿ ಸರಿಯಾದ ಕ್ರಮ ತಗೊಂಡಿದ್ರೆ ಇವತ್ತು ಈ ಕುಟುಂಬಗಳು ಮನೆಯಿಂದ ಕದ್ದೊಡಗೋ ಅವಶ್ಯಕತೆ ಇತ್ತ? ಹಲವಾರು ಕುಟುಂಬದಲ್ಲಿ ಇವತ್ತು ಊರು ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ, ಎರಡು ಸಮಾಜದಲ್ಲೂ ಹೋಗಿದ್ದಾರೆ. ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು? ಈಗ ಜೈಲಿನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸಿದ್ವಿ, ಈಗ ಡಿಜೆ ಹಳ್ಳಿಗೆ ನೋಡೋದಲ್ಲ ನಾವು, ಹಿಂದೆ ಡಿಜೆ ಹಳ್ಳಿನಲ್ಲಿ ನಡೀತಲ್ಲ. ಅದಕ್ಕೂ ಇದೇ ಕಾಂಗ್ರೆಸ್ ನಾಯಕರು ಅಲ್ವೇ ಮಾನವ ಅವರು ಸ್ಪಾನ್ಸರರ್ಸು? ಇದೇನು ಹೊಸದ ಅವರಿಗೆ? ಡಿಜೆ ಹಳ್ಳಿಯಲ್ಲಿ ನಡೆದಿದ್ದು ಇದೇ ಕಾಂಗ್ರೆಸ್ ಸ್ಪಾನ್ಸರ್ ಪ್ರೋಗ್ರಾಮೇ ಅಲ್ವಾ? ಅವತ್ತು ಮುಸ್ಲಿಮಾನ್ ಸಮಾಜದವ್ರು ತಗೊಂಡೋಗಿ ಜೈಲಾಗಿ ಇನ್ನೂ ಎಷ್ಟೋ ಜನ ಬಂದಿಲ್ಲ ಅವರಿಗೆ, ಎಷ್ಟು ವರ್ಷ ಆಯಿತು? ಅದಿಲ್ಲಿ ನಾಗಮಂಗಲದಲ್ಲೂ ಆಗಬೇಕಾ? ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು, ನಿಮ್ಮ ಸ್ಟೇಷನ್ನಲ್ಲಿ ಯಾರು ನಿಜವಾದಂಥ ಕಲ್ಪಿಟ್ಗಳಿದ್ದಾರೆ ನಿಮ್ಮ ಸ್ಟೇಷನಲ್ಲಿ ರೆಕಾರ್ಡ್ ಇರ್ತದೆ. ಅಫೆಂಡರ್ಸ್ ಏನಿದ್ದಾರೆ, ಸೀರೀಸ್ ಆಫ್ ಅಫೆಂಡರ್ಸು, ಅವ್ರ ಮಾಹಿತಿ ಸಂಪೂರ್ಣ ಇರ್ತದೆ. ಅಲ್ಲೆಲ್ಲ ವಿಡಿಯೋದಲ್ಲಿ ಅವ್ರ ಫೋಟೋ ನೋಡ್ಬಿಟ್ಟಿದ್ದೀವಿ, ಏನೋ ಒಂದು ಕೈ ಕಲ್ಲು ಹಿಡ್ಕೊಂಡಿದ್ದ, ಅದಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಇದೆಯಾ ನಿಮ್ಮ ಹೇಳಿಕೆ? ಇವತ್ತು ಸಮಾಜ ಯಾವ ರೀತಿ ಇದೆ? ಯಾವುದೋ ಒಂದು ಗಲಭೆ ನಡೀತಾ ಇದ್ರೆ ಯಾರ ಬದ್ದನೆ ಮದ್ದಿದ್ದಾರೆ ಹುಡುಗ ಪಾಪ ಗೊತ್ತಿಲ್ಲದೆ ಇದ್ದಾನೆ, ಯಾರೋ 4 ಜನ ಕಲ್ಲು ಹೊಡಿತಿರೋದು ನೋಡಿ ಇವನು ಒಂದು ಕಲ್ಲು ಎತ್ಕೊಂಡು ಎಸಿದ್ದಾನೆ, ಅಂಥದ್ದು ವಿಡಿಯೋದಲ್ಲಿ ಕಾಣ್ತದೆ. ಈಗ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಏನು ಮಾಡ್ತಾರೆ ಇವೆಲ್ಲ ಅಂತೇಳಿ ಗೊತ್ತು. ರಾಜಕಾರಣ ಆಕ್ರೋಶದಲ್ಲಿ ಅವ್ರು ಮಾಡಬೇಕು ಅಂತ ಉದ್ದೇಶದಲ್ಲೂ ಮಾಡಿರಲ್ಲ, ಯಾರೋ 4 ಜನ ಮಾಡ್ತಾರಲ್ಲ, ಅದ್ರ ಮೇಲೆ ಇವರು ಪ್ರೇರೇಪಣೆ ಆಯ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.